नमस्कार अमोघ वार्ते के स्वागत नानु रम्या। मधुगिरियल्ली प्रधानमंत्री आवास योजना अडियल्ली मने निर्माण 624 फलानुभवी कार्यादेश पत्र सचिव केएन राजण्ण वितरणे माडिदरु। जिला पंचायती हागू तालूकु पंचायती संयुक्त आश्रयदल्ली पट्टणद माली मरियप्प रंगमंदिरदल्ली आयोजिसिद्द कार्यक्रमवन्नु सहकार सचिव केएन राजण्ण उद्घाटिसि कार्यादेश पत्रवन्नु वितरणे माडिदरु। ಬಳಿಕ ಮಾತನಾಡಿದ ಸಚಿವ ರಾಜಣ್ಣ ತಾಲ್ಲೂಕಿನಲ್ಲಿ ಎಲ್ಲೂ ಅಕ್ರಮ ಮರಳು ಸಾಗಾಣಿಕೆ ಇಲ್ಲ, ಮರಳು ದಾಸ್ತಾನು ಮಾಡಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾನೆ। ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳು ಬಡವರ ಹಾಗೂ ಜನಪರವಾಗಿದೆ ಎಂದರು। कार्यादेश बिल तक बिल जीपीएस निवेशन निवेशन को ಬಳಿಕ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದ ರಾಜಣ್ಣ 2018 ರಿಂದ 2023 ರವರೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್‌ಬುಕ್ಗಳ ವಿತರಣೆ ಏಕೆ ಆಗಲಿಲ್ಲ, ಆ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನಿಸಿದರು। ಮುಂದಿನ ದಿನಗಳಲ್ಲಿ ತಾಲ್ಲೂಕಿನ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ನಂತರ ಮನೆಗಳ ನಿರ್ಮಾಣಕ್ಕೆ ಬದ್ಧವಾಗಿದೆ। ಬಡತನ ನಿಮ್ಮ ತಲೆಮಾರಿಗೆ ಅಂತ್ಯವಾಗಬೇಕು, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುವುದು ನಮ್ಮಗಳ ಜವಾಬ್ದಾರಿ ಅಂದರು। ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ। ಗುಂಡ್ಲುಪೇಟೆ ತಾಲೂಕಿನ ಹಿಮಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ ನಿಂದ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯವನ್ನ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ। ಹಿಮಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ ನಿಂದ ಹಗಲು ದರೋಡೆ ಬಗ್ಗೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಹಿನ್ನೆಲೆ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಭೇಟಿ ನೀಡಿದ ಅಬಕಾರಿ ನಿರೀಕ್ಷಕರು 7 ದಿನಗಳ ಒಳಗೆ ನಿಯಮ ಉಲ್ಲಂಘನೆ ಕುರಿತು ಸಮಜಾಯಿಷಿ ನೀಡುವಂತೆ ಸೂಚನೆ ನೀಡಿದ್ದಾರೆ। ಬಾರನ್ ರೆಸ್ಟೋರೆಂಟ್ ನಿಗದಿತ ದರಕ್ಕಿಂತ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದ ಆರೋಪ ಕೇಳಿಬಂದ ಹಿನ್ನೆಲೆ CL7 ಸನ್ನದುದಾರ HG ನಾರಾಯಣಸ್ವಾಮಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ। ಶಾಲಾ ವಿದ್ಯಾರ್ಥಿನಿಯೋರ್ವಳು ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ಗುಂಡ್ಲುಪೇಟೆ ಪಟ್ಟಣದ CMS ಅನಾಥಾಲಯದಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ। ಪಟ್ಟಣದ ನಿರ್ಮಲಾ ಕಾನ್ವೆಂಟ್ನಲ್ಲಿ SSLC ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಫಿಲಿಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಈಕೆ CMS ಅನಾಥಾಲಯದಲ್ಲಿ ವಾಯು ವಿಹಾರ ಮಾಡುತ್ತಿದ್ದ ವೇಳೆ ಏಕಾಏಕಿ ಕುಸಿದು ಬಿದ್ದಿದ್ದಾಳೆ। ನಂತರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ವೈದ್ಯರು ತಪಾಸಣೆಗೆ ಒಳಪಡಿಸಿದ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ। ಮೃತ ವಿದ್ಯಾರ್ಥಿನಿ ಫಿಲಿಶ್ ಮೂಲತಃ ಬೆಂಗಳೂರಿನ ನಿವಾಸಿಯಾಗಿದ್ದು ತಂದೆ ಪ್ರಭು ಕಳೆದ 5-6 ವರ್ಷಗಳಿಂದ ವ್ಯಾಸಂಗಕ್ಕಾಗಿ ಪಟ್ಟಣದ CMS ಅನಾಥಾಲಯಕ್ಕೆ ತಂದುಬಿಟ್ಟಿದ್ದರು ಹೀಗೆಂದು ನಿಲಯ ಪಾಲಕರಾದ ಸೆಲ್ಫರಾಜ್ ಮಾಹಿತಿ ನೀಡಿದ್ದು ಆರೋಗ್ಯವಾಗಿದ್ದು ದಿಢೀರ್ ಕುಸಿದು ಬಿದ್ದು ಹೃದಯಾಘಾತವಾಗಿರುವುದು ನಮ್ಮೆಲ್ಲರಿಗೂ ಆಘಾತವಾಗಿದೆ ಎಂದು ತಿಳಿಸಿದರು। ಮೃತ ಬಾಲಕಿಯನ್ನು ಪಟ್ಟಣದ ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿ ನಂತರ ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ। ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ। ಡೈರಿ ಕಾರ್ಯದರ್ಶಿ ನಿರ್ಲಕ್ಷ್ಯಕ್ಕೆ ಹಸು ಸಾವನ್ನಪ್ಪಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಮಲ್ಲಯ್ಯನಪುರ ಗ್ರಾಮದಲ್ಲಿ ನಡೆದಿದೆ। ಜಾನುವಾರು ಕಳೆದುಕೊಂಡ ರೈತಾಪಿ ಕುಟುಂಬವೀಗ ಪರಿಹಾರಕ್ಕಾಗಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ।
ಗುಂಡ್ಲುಪೇಟೆ ತಾಲೂಕಿನ ಮಲ್ಲಯ್ಯನಾಪುರ ಗ್ರಾಮದ ಗುರುಮಲ್ಲಯ್ಯ ಕೋಮ್ ಸಿದ್ದಯ್ಯ ಎಂಬುವರಿಗೆ ಸೇರಿದ ಹಸು ಸಾವನ್ನಪ್ಪಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಪಶು ವಿಮೆ ಮಾಡಿಸಿದರೂ ಸಹ ಸಂಬಂಧಿಸಿದ ಪಶು ವೈದ್ಯರು ಸಕಾಲಕ್ಕೆ ಚಿಕಿತ್ಸೆ ನೀಡದ ಕಾರಣ ಹಸು ಸಾವನ್ನಪ್ಪಿದೆ ಎಂದು ಯೋಗೇಶ್ ಆರೋಪಿಸಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಪಶು ವಿಮೆ ಮಾಡಿಸಿದರೂ ಸಹ ಉದ್ದೇಶಪೂರ್ವಕವಾಗಿಯೇ ಚಿಕಿತ್ಸೆ ನೀಡಿಲ್ಲ. ಸಂಘದ ಕಾರ್ಯದರ್ಶಿ ಮಣಿಕಂಠ ಎಂಬುವರು ಪಶು ವೈದ್ಯರಿಗೆ ಮಾಹಿತಿ ನೀಡದೆ ನಿರ್ಲಕ್ಷ್ಯ ತೋರಿದ ಕಾರಣದಿಂದಲೇ ಹಸು ಮೃತಪಟ್ಟಿದೆ ಎಂದು ಕುಟುಂಬ ಆರೋಪಿಸುತ್ತಿದ್ದು, ಜೀವ ವಿಮೆ ನವೀಕರಣ ಮಾಡುವ ವೇಳೆ ಗುರುಮಲ್ಲಮ್ಮ ಅವರ ಹೆಸರನ್ನ ಕೈಬಿಡಲಾಗಿದೆ ಎಂದು ಆರೋಪಿಸಿ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ಸಹಕಾರ ಸಂಘದ ನಿಯಮಿತದಲ್ಲಿ ನಮ್ಮ ತಾಯಿಯವರ ಹೆಸರಲ್ಲಿ ಹಸು ಇನ್ಶೂರೆನ್ಸ್ ಇದೆ. ಅವರು ಸದಸ್ಯತ್ವ ಆಗಿದ್ದಾರೆ. ಅವರು ಗುರುಮಲಮ್ಮ ಅಂತ ನಮ್ಮ ತಾಯಿ ಹೆಸರು. ಅವರು ಸದಸ್ಯತ್ವ ಸಂಖ್ಯೆ 157. ನಮ್ಮದು ಹಸುಗೆ ಇನ್ಶೂರೆನ್ಸು ಜೀವ ವಿಮೆ ಮಾಡಿದರು. ಓಲೆನೂ ಹಾಕಿದ್ದಾರೆ. ಓಲೆ ಹಾಕಿ ನಮ್ಮದು ಇನ್ಶೂರೆನ್ಸು ಡೇಟು ರಿನ್ಯೂವಲ್ ಡೇಟ್ ಬಂದಾಗ ನಮ್ಮ ಹಸುನ ಕೈ ಬಿಟ್ಟಿದ್ದಾರೆ. ರಿನ್ಯೂವಲ್ ಮಾಡಿಲ್ಲ ಅದನ್ನ ನವೀಕರಣಿಗೆ. ನಮ್ಮದು ಬೇರೆ ಜನದೆಲ್ಲ ಮಾಡಿದ್ದಾರೆ, ನಮ್ಮ ಹಸುದ ರಿನ್ಯೂವಲ್ ಮಾಡಿಲ್ಲ. ಮತ್ತು ಅವ್ರು ಹುಷಾರಿಲ್ಲ ಅಂದಾಗಲೂ ಕೂಡ ಡಾಕ್ಟ್ರಿಗೆ ಟೋಕನ್ ಕೊಟ್ಟು ಕರೆಸೋಕ್ಕೂ ಕೂಡ ಇವನು ತಾರತಮ್ಯ ಮಾಡ್ದ. ಹಾಗಾಗಿ ನಾವು ಬೇರೆ ಮೋಹನ್ ಸರು ಮತ್ತು ಮಾದೇಶ್ವರ್ಗೆ ಹೇಳ್ಬಿಟ್ಟು ಅವರು ಬೇರೆ ಕೃಷ್ಣರಾಜು ಎಂಬ ವೈದ್ಯರನ್ನ ಕಳಿಸ್ಕೊಟ್ಟಿದ್ರು. ಅವರು ಚಿಕಿತ್ಸೆ ಎಲ್ಲ ಕೊಟ್ಟು 3 ದಿನಿದ್ವಿ. ಅದು ಹುಷಾರಿರಲಿಲ್ಲ. ಈಗ ಅದು ಸಾವಿಗೀಡಾಗಿದೆ. ಅದಕ್ಕೆ ಯಾವುದೇ ರೀತಿಯ ನಮಗೆ ಎಣ್ಣೆ ಆಗಿದೆ. ಇದಕ್ಕೆ ಪರಿಹಾರ ಕೊಡಿಸ್ಕೊಡ್ಬೇಕು. ನಮ್ಮ ಇನ್ಶೂರೆನ್ಸ್ನ ರಿನ್ಯೂವಲ್ ಮಾಡೋಕ್ಕೆ ತಾರತಮ್ಯ ಮಾಡಿದ್ದಾರೆ. 5ನೇ ತಿಂಗಳಿಗೆ ನಮ್ಮದು ಇನ್ಶೂರೆನ್ಸು ಮುಕ್ತೆ ಆಗಿದೆ. ಮತ್ತೆ ಚಾಲ್ತಿಲಾಗಬೇಕಾದ್ರೆ ಬೇರೆ ಜನದೆಲ್ಲ ಮಾಡಿದ್ದಾನೆ, ನಮ್ಮ ಜೊತೆಗೆ ಇರೋದಿಲ್ಲ. ನಮ್ಮ ತಾಯಿ ಹೆಸರಲ್ಲಿರೋದು ಮಾತ್ರ ಕೈ ಬಿಟ್ಟಿದ್ದಾನೆ ಅವನು. ಸಿಕ್ಕಪಟ್ಟ ಅಧಿಕಾರಿಗಳು ಗಮನಹರಿಸಿ ಕಾನೂನು ರೀತಿಯ ಕ್ರಮ ಕೈಗೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹಸುಗೆ ಸಾವಿಗೀಡಾಗಿರೋದಕ್ಕೆ ನಮಗೆ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ. ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲೆ ಮೊದಲ ಬಾರಿಗೆ ಶೆಟ್ಟಿವಾರಹಳ್ಳಿಗೆ ಭೇಟಿ ನೀಡಿ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ಪ್ರದೀಪ್ ಈಶ್ವರ್ ಸ್ಥಳದಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದರು. ಶೆಟ್ಟಿವಾರಹಳ್ಳಿ ಪೆರೇಸೇಂದ್ರ ಮಾರ್ಗವಾಗಿ ಚಿಕ್ಕಬಳ್ಳಾಪುರಕ್ಕೆ ಹೊಸ ಬಸ್ ಸಂಚಾರ ಉದ್ಘಾಟನೆ ಮಾಡಿದರು. ಗ್ರಾಮಸ್ಥರು ಬೃಹತ್ ಸೇಬಿನ ಹಾರ ಹಾಕಿ ಪೂರ್ಣ ಕುಂಭ ಕಳಸದೊಂದಿಗೆ ಪಟಾಕಿ ಸಿಡಿಸಿ ಜಾನಪದ ಕಲಾ ತಂಡದ ಕುಣಿತದೊಂದಿಗೆ ವೇದಿಕೆಗೆ ಬರಮಾಡಿಕೊಂಡರು. ಇಲಾಖೆಯ ಪದಾಧಿಕಾರಿಗಳು ಭಾಗವಹಿಸಿ ಜನರಿಗೆ ಆಗುವಂತಹ ಸೌಲಭ್ಯಗಳನ್ನು ತಿಳಿಸುವ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಈ ವೇಳೆ ಮಾತನಾಡಿದ ಪ್ರದೀಪ್ ಈಶ್ವರ್, ನನ್ನ ಮನೆ ಮಕ್ಕಳಿಗೆ ಯಾವ ರೀತಿ ಬಟ್ಟೆ ಕೊಡಿಸ್ತೀನೋ ಅದೇ ಮಾದರಿ ಬಟ್ಟೆಯನ್ನ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡಿಸ್ತೀನಿ. ಹಾಗೆ ಈ ಕ್ಷೇತ್ರದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ವಿತರಿಸಿದ್ದೇನೆ. 11 ಕೋಟಿ ವೆಚ್ಚದಲ್ಲಿ ಈ ಅಳಿಲು ಸೇವೆ ಮಾಡಿದ್ದೇನೆ. ಈ ಕ್ಷೇತ್ರವನ್ನ ಸಿಂಗಾಪುರ ಮಾಡುವುದಿಲ್ಲ, ಮಾದರಿ ಚಿಕ್ಕಬಳ್ಳಾಪುರವಾಗಿ ರೂಪಿಸಲು ಸಿದ್ಧನಿದ್ದೇನೆ ಎಂದರು. ಎಲ್ಲ ಹಳ್ಳಿಗಳಲ್ಲಿ ಕನೆಕ್ಟಿವಿಟಿ ಬಹಳ ಮುಖ್ಯ. ನಾನು ಹೇಳ್ತಿದ್ದೆ 200 ಹೆಚ್ಚು ಹಳ್ಳಿಗಳಿಗೆ ಬಸ್ ಇರಲಿಲ್ಲ ಅಂತ. ಇವತ್ತು 7-8 ಹಳ್ಳಿಗೆ ಬಸ್ ರೂಟ್ ಹಾಕ್ಸಿದ್ವಿ. ನಾನು ವಿಶೇಷವಾಗಿ KSRTC ಕಮಿಷನರ್ ಡಿಪೋ ಮ್ಯಾನೇಜರ್ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತದೆ. ಇನ್ನೂ 1-8 ಹಳ್ಳಿ ಉಳಿದಿದೆ, ಅದನ್ನು ಬೇಗ ಹಾಕಿಸ್ತೀನಿ. ಮಾತು ಕೊಟ್ಟಂಗೆ ನಡ್ಕೊಂತೀವಿ ಸರ್. ಸರ್ ಇವತ್ತು ಏನು ಹೇಳ್ತೀರಿ ಸರ್? ಅವ್ರ ಪ್ರೀತಿಯಿಂದ ಗೆದ್ದಿರೋನು ಅವ್ರ ಹುಡುಗ, ಅವ್ರ ಮನೆ ಮಗನ್ನ ಹಿಂಗೆ ಸ್ವಾಗತಿಸದೆ ಇನ್ನು ಹೆಂಗೆ ಮಾಡ್ತಾರೆ? ಭಾಳ ಖುಷಿ ಆಗ್ತಿದೆ. ಜೊತೆ ಎಲ್ಲ ಅಧಿಕಾರಿಗಳ ಜೊತೆ ಅವ್ರ ಕಷ್ಟ ಸುಖ ಬಂದಿದೆ. ಅವ್ರ ಮನೆ ಮಗನಾಗಿ 5 ವರ್ಷ ನಡ್ಕೊಂತೀವಿ. ಅವರು ಸಮಸ್ಯೆಗಳಿಗೆ ಕಲಿಸ್ತಾರೆ. ಇಲಾಖೆಯವ್ರನ್ನು ಕರೆದಿದ್ದೀನಿ. ಪ್ರತಿಯೊಬ್ಬರು ತಹಸೀಲ್ದಾರಿಂದ ಹಿಡಿದು ಇಒಯಿಂದ ಹಿಡಿದು ರೆವಿನ್ಯೂ ಸರ್ವೆಯಿಂದ ಹಿಡಿದು ಎಲ್ಲರೂ ಇದೆ. ಅವ್ರು ಏನೇನು ಸಮಸ್ಯೆಗಳು ಬರುತ್ತೆ ಅದನ್ನು ಗಮನಿಸಿ ಪರಿಹರಿಸ್ತಾರೆ. ಅಂದರೆ ಈಗ ಅವ್ರು ಒಂದಿನ ಲೀವ್ ಹಾಕಿ ತಾಲೂಕು ಆಫೀಸರ್ಗೂ ಬರೋಕ್ಕಾಗಲ್ಲ ಅಂತ ನಾನೇ ಊರುಗಳಿಗೆ ಹೋಗ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಜೋಳದ ಕಿಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ಎಸ್ಪಿ ಶ್ರೀನಿವಾಸ್,
ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಘಟಪ್ರಭಾ ಪುರಸಭೆ ಸ್ಥಳಾಂತರಕ್ಕಾಗಿ ಕರವೇ ಕಾರ್ಯಕರ್ತರು ಘಟಪ್ರಭಾದ ಹೊಸ ಪುರಸಭೆ ಕಟ್ಟಡ ಮುಂದೆ ಪ್ರತಿಭಟಿಸಿದರು. ಘಟಪ್ರಭಾದ ಪಟ್ಟಣದ ಮಧ್ಯದಲ್ಲಿರುವ ಹಳೆ ಕಟ್ಟಡ ಆಗಲೂ ಈಗಲೂ ಕಳಚಿ ಬೀಳುವ ಪರಿಸ್ಥಿತಿಯಲ್ಲಿದ್ದು ಯಾವಾಗ ಅನಾಹುತ ಆಗಬಹುದೆಂಬ ಭಯದಲ್ಲಿ ಪುರಸಭೆಗೆ ಸಾರ್ವಜನಿಕರು ಭಯದಲ್ಲಿ ಬಂದು ಹೋಗುತ್ತಿದ್ದಾರೆ. ಇನ್ನು ಕರವೇ ಅಧ್ಯಕ್ಷ ರೆಹಮಾನ ಮುಖಾಶಿ ಮಾತನಾಡಿ, ಘಟಪ್ರಭಾ ಪುರಸಭೆಯನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಿದರೆ ದುಪದಾಳ ಸೇರಿ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುತ್ತದೆ. ಅದಕ್ಕಾಗಿ 15 ದಿನಗಳ ಒಳಗೆ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸದಿದ್ದರೆ ಆಮರಣ ಉಪವಾಸ ಕುಳಿತುಕೊಳ್ಳುವುದಾಗಿ ಎಚ್ಚರಿಸಿ ಮುಖ್ಯಾಧಿಕಾರಿ ಮಲ್ಲವ ಪಾಟೀಲ ಅವರಿಗೆ ಮನವಿ ನೀಡಿದರು. ಈರಣ್ಣಗೌಡ, ಶೀಲವಂತರ, ಅಮೋಕ್ ಟಿವಿ, ಬೆಳಗಾವಿ. ಆಮೇಲೆ ಒಂದು ಬೇರೆ ಸಿಬ್ಬಂದಿಗಳಿಗೆ ಇರಾಕೋ ಅವರ ಒಂದು ಆಫೀಸ್ ಒಂದು ಟೇಬಲ್ ಇಡಾಕ ಸಹಿತ ಹಿಂದೆ ಬಾಜು ಕಟ್ಟಡ ಐತಿ. ಆಮೇಲೆ ಅಧಿಕಾರಿಗಳಿಗೆ ಸಪ್ರೇಟ್ ಆದ ಒಂದು ಸುಸಜ್ಜಿತ ಚೇಂಬರ್ ಇದ್ದ ಗಾಡಿ ನಿಲ್ಸಕ್ಕೆ ಪಾರ್ಕಿಂಗ್ ಇದ್ದರು. ಜನರು ಸಾಕಷ್ಟು ಜನ ಬಂದ್ರೂ ಸಹಿತ ಏನೂ ಸಮಸ್ಯೆ ಆಗಲ್ದಂಥದ ಎಲ್ಲ ಒಂದು ವ್ಯವಸ್ಥೆ ಇದ್ರೂ ಸಹಿತ ಅಲ್ಲಿ ಪಾರ್ಕಿಂಗ್ ನಿಲ್ಲಕ್ಕೆ ಪಾರ್ಕಿಂಗ್ ಇಲ್ಲ. ಜನರಿಗೆ ಹೋಗಕ್ಕೆ ಹೋದರೆ 4 ಮಂದಿ ಹೋದ್ರೆ ತುಂಬಿಡ್ದೈತಿರದ ಅಂತ ಅಲ್ಲೇ ನಡೆಸಿದ್ರೆ ಅಂತೇಳಿ ಇದನ್ನು ಮಾಡತ್ತಾರೋ. ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ಇದಕ್ಕೆ ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಜನರ ಒಂದು ಸುತ್ತಮುತ್ತ ಜನರನ್ನೆಲ್ಲರನ್ನೂ ಒಂದು ಗಮನದಲ್ಲಿ ಇಟ್ಕೊಂಡು ಎಲ್ಲರ ಒಂದು ಇದನ್ನು ಮಾಡಿಕೊಂಡು ಏನೈತಿ ಒಂದು ಪುರಸಭೆಯನ್ನು ಇಲ್ಲಿ ನಮ್ಮ ಈ ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕು. ಯಾಕೆ ಮತ್ತೊಂದು ವಿಷಯ ಏನಂದ್ರೆ ಎಲ್ಲರಿಗೂ ಸಮೀಪ ಆಕೈತಿ ರೀ. ಮಲ್ಲಾಪುರದವ್ರಿಗೆ ಸಮೀಪ ಆಕೈತಿ, ದುಬ್ದಾಳದವ್ರಿಗೆ ಸಮೀಪ ಆಕೈತಿ. ವಿಶೇಷವಾಗಿ ಜನರ ಚಲನ್ ತುಂಬಬೇಕು ರೀ, ಚಲನ್ ತುಂಬಬೇಕು. ಟ್ಯಾಕ್ಸ್ ಇರ್ಬೋದು, ಆಮೇಲೆ ಮತ್ತೇನೋ ಒಂದು ಚಲನ್ ತುಂಬಬೇಕಾಗ್ತೈತಿ. ಅದನ್ನು ಪುರಸಭೆಗೆ ಹೋಗೋದು, ವಾಪಸ್ ಮತ್ತೆ ಚಲನ್ ತುಂಬಾಕಿ ಇಲ್ಲಿ ಸರ್ಕಲ್ಗೆ ಬರೋದು, ಮತ್ತು ವಾಪಸ್ ಹೋಗಿ ಉತ್ತಾರ ತರಬೇಕು, ಇದನ್ನು ಬರಬೇಕು, ಸಮಸ್ಯೆ ಆಗದೈತೆ. ಅದೊಂದು ಇಲ್ಲೇ ಸಮೀಪ ಇದೆ, ಪಂಚಾಯತಿಗೆ ಸಮೀಪ ಬ್ಯಾಂಕ್ಗಳಿರೋದ್ರಿಂದ ಅಗದಿ ಜನರಿಗೆ ಎಲ್ಲರಿಗೂ ಸಲೀಸಾಗ್ತೈತಿ. ಅದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.